ಹಲೋ ಹಾಯ್ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳು ಟೂ ತೌಸಂಡ್ ಟ್ವೆಂಟಿ ಫೈ ಮಾಡಲ್ ಕ್ವಶನ್ ಪೇಪರ್ ಮತ್ತು ನೀಲಿ ನಕ್ಷೆ ಪ್ರಕಟಣೆ ಮಾಡಿದ್ದಾರೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ ಸೊ ವಿದ್ಯಾರ್ಥಿಗಳು ಡೌನ್ಲೋಡ್ ಆಗ್ತಾಯಿಲ್ಲ ಅಂದರೆ ಲಿಂಕ್ ಓಪನ್ ಆಗ್ತಾಯಿಲ್ಲ ಅಂತ ಹೇಳ್ತಾಯಿದ್ರು ಸೊ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕಂತ ನಿಮ್ಮ ಕ್ರೋಮ್ ಆ್ಯಪ್ನಲ್ಲಿ ಬನ್ನಿ ಅಂದರೆ ಕ್ರೋಮ್ ಬ್ರೌಸರ್ನಲ್ಲಿ ಬನ್ನಿ ಕ್ರೋಮ್ ಬ್ರೌಸರ್ನಲ್ಲಿ ಬಂದ ತಕ್ಷಣ ಇಲ್ಲಿ ಸರ್ಚ್ ಮಾಡಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ಎ ಡಾಟ್ ಇನ್ ಪಿ ಯು ಸಿ ಅಂತ ಮುಂದೆ ಸರ್ಚ್ ಮಾಡಿ ಟೈಪ್ ಮಾಡಿದ ತಕ್ಷಣ ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಬರುತ್ತೆ ಆಯಿತಾ ಕರ್ನಾಟಕ ಸರ್ಕಾರ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಆಪ್ಷನ್ ಮೇಲೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಆಯಿತಾ ಇಲ್ಲಿ ರೀಡ್ ಮೋರ್ ಅಂತ ಆಪ್ಷನ್ ಇದೆ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿದೆ ನೋಡಿ ರೀಡ್ ಮೋರ್ ಅಂತ ಆಪ್ಷನ್ ಇದೆಯಲ್ಲ ಆ ರೀಡ್ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿದೆ ನೋಡಿ ರೀಡ್ ಮೋರ್ ಇದರ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಪಿ ಯು ಸಿ ಟೂ ತೌಸಂಡ್ ಟ್ವೆಂಟಿ ಫೈ ಮಾಡಲ್ ಕ್ವಶನ್ ಪೇಪರ್ ಆ್ಯಂಡ್ ಬ್ಲೂ ಪ್ರಿಂಟ್ ಅಂತ ಇದೆಯಾ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿ ಆಯಿತಾ ಕ್ಲಿಕ್ ಹೇರ್ ಅಂತ ಇದೆಯಲ್ಲ ಕ್ಲಿಕ್ ಹೇರ್ ಮಾಡಲ್ ಕ್ವಶನ್ಸ್ ಪೇಪರ್ ಆ್ಯಂಡ್ ದೇರ್ ಬ್ಲೂ ಪ್ರಿಂಟ್ಸ್ ಅಂತ ಇದೆಯಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಇದೆಯಲ್ಲ ರಿಲೇಟೆಡ್ ಸರ್ಕ್ಯುಲರ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ನಲ್ಲಿ ಈ ರೀತಿಯಲ್ಲಿ ನಿಮಗೆ ಮಾಡಲು ಕ್ವಶನ್ಸ್ ಪೇಪರ್ಗಳು ಮತ್ತು ನೀಲಿ ನಕ್ಷೆ ನಿಮಗೆ ನೋಡೋಕ್ಕೆ ಸಿಗುತ್ತೆ ಎಲ್ಲ ಸಬ್ಜೆಕ್ಟ್ದು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಇವಾಗ ನಿಮಗೆ ಯಾವುದೋ ಒಂದು ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಿಮಗೆ ನೀಲಿ ನಕ್ಷೆ ಬೇಕಲ್ಲ ಸೊ ಸಿಂಪಲ್ ಅದರ ಮೇಲೆ ಕ್ಲಿಕ್ ಮಾಡಿದರೆ ಇವಾಗ ಇತಿಹಾಸ ಬೇಕೆಂದರೆ ನೋಡಿ ತಾನಾಗಿ ಡೌನ್ಲೋಡ್ ಆಗಿಬಿಡುತ್ತೆ ಇತಿಹಾಸ ಮೇಲೆ ಕ್ಲಿಕ್ ಮಾಡಿದರೆ ಆಯಿತಾ ಸೊ ಈ ರೀತಿಯಲ್ಲಿ ನೀವು ಸೊ ಈ ರೀತಿಯಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು ಆಯಿತಾ ಸೊ ಇವಾಗ ಒನ್ನೆಯ ಬ್ಲೂ ಪ್ರಿಂಟ್ ನೀವು ಫಾಲೋ ಮಾಡಿರಿ ಆನ್ಯುವಲ್ ಎಕ್ಸಾಮ್ ಓಕೆ ಫಸ್ಟ್ ಆನ್ಯುವಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು ಏಪ್ರಿಲ್ ಮತ್ತು ಮಾರ್ಚ್ನಲ್ಲಿ ನಡೆಸಲಾಗುವುದಲ್ಲ ಈ ಒಂದು ಬ್ಲೂ ಪ್ರಿಂಟ್ ಒನ್ ಇಯರ್ ಬ್ಲೂ ಪ್ರಿಂಟ್ ಫಾಲೋ ಮಾಡಿ ಆಯಿತಾ ಸೊ ಇಲ್ಲಿ ಬ್ಲೂ ಪ್ರಿಂಟ್ ಇದೆ ಮೇಲ್ಗಡೆ ಇದು ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ ಅಂದರೆ ಈ ಒಂದು ಬ್ಲೂ ಪ್ರಿಂಟ್ಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಇದು ಮಾಡಲ್ ಕ್ವಶನ್ ಪೇಪರ್ ಒಂದು ಆಯಿತಾ ಇಲ್ಲಿ ಬ್ಲೂ ಪ್ರಿಂಟ್ ಎರಡಿದೆ ಆಯಿತಾ ಈ ಒಂದು ಬ್ಲೂ ಪ್ರಿಂಟ್ಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಕೆಳಗಡೆ ಇದೆ ಮಾಡಲ್ ಕ್ವಶನ್ ಪೇಪರ್ ಟು ಇದು ಇದು ಮಾಡಲ್ ಕ್ವಶನ್ ಪೇಪರ್ ಮೂರು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನೀಲಿನಕ್ಷೆ ಮೂರು ಇದಕ್ಕೆ ಮಾಡಲ್ ಕ್ವಶನ್ ಪೇಪರ್ ಮೂರು ಅಂತ ಏನಿದಿಲ್ಲ ಅಂದರೆ ಈ ಒಂದು ಬ್ಲೂ ಪ್ರಿಂಟ್ಗೆ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಅಂದರೆ ಇಲ್ಲಿ ಮೂರು ನಿಮಗೆ ನೀಲಿನಕ್ಷೆ ಮತ್ತು ಮೂರು ನಿಮಗೆ ಮಾಡಲ್ ಕ್ವಶನ್ ಪೇಪರ್ ರಚನೆ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿಮ್ಗೆ ಗೊತ್ತಿದೆಯಲ್ಲ ಮೂರು ಆನ್ಯುವಲ್ ಎಕ್ಸಾಮ್ ನಡೆಸಲಾಗುವುದು ಫಸ್ಟ್ ಆ್ಯನ್ಯುವಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು ಏಪ್ರಿಲ್ ಮತ್ತು ಮಾರ್ಚ್ನಲ್ಲಿ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ಯಾವಾಗ ನಡೆಸಲಾಗುವುದು ಮೇ ಮತ್ತು ಜೂನಲ್ಲಿ ಮೂರನೇ ಆ್ಯನ್ಯಲ್ ಎಕ್ಸಾಮ್ ಜುಲೈ ಆಗಸ್ಟ್ನಲ್ಲಿ ನಡೆಸಲಾಗುವುದು ಸೊ ಈ ರೀತಿಯಲ್ಲಿ ನಿಮಗೆ ಮೂರು ನಕ್ಷೆ ಮತ್ತು ಮೂರು ಮಾಡಲ್ ಕ್ವಶನ್ ಪೇಪರ್ ಪ್ರಕಟಣೆ ಮಾಡಿದ್ದಾರೆ ಸೊ ಒನ್ ಫೈನಲ್ ಎಕ್ಸಾಮ್ಗೆ ನೀವು ಈ ಒಂದು ಬ್ಲೂ ಪ್ರಿಂಟ್ ಒನ್ ಬ್ಲೂ ಪ್ರಿಂಟ್ ಫಾಲೋ ಮಾಡಿ ಆಯಿತಾ ಮತ್ತು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಇದೆ ಮತ್ತು ವಿದ್ಯಾರ್ಥಿಗಳಿಗೆ ಹೇಳುವುದೇನಂದರೆ ಇಲ್ಲಿ ಒನ್ ಇಯರ್ ಬ್ಲೂ ಪ್ರಿಂಟ್ ಫಾಲೋ ಮಾಡಿ ಆದರೆ ಇನ್ನು ಉಳಿದಿರುವಂಥ ಎರಡು ಮಾಡಲ್ ಕ್ವೆಶನ್ ಪೇಪರ್ ಕೂಡ ಅಭ್ಯಾಸ ಮಾಡಿ ಅಂದರೆ ಮೂರು ಮಾಡಲ್ ಕ್ವೆಶನ್ ಪೇಪರ್ ಅಭ್ಯಾಸ ಮಾಡಿ ನಿಮಗೆ ಫಸ್ಟ್ ಆ್ಯನ್ಯಲ್ ಎಕ್ಸಾಮ್ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ನಲ್ಲಿ ಏನು ನಡೆಸಲಾಗೋದು ನೋಡಿ ಅವಾಗ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಕಾಲೇಜಿನಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಅಂದರೆ ಪ್ರಿಪೇಟ್ರಿ ಎಕ್ಸಾಮ್ ನಡೆಸ್ತಾರೆ ಮುಂದೆ ಏಯ್ಟಿ ಮಾರ್ಚ್ಗೆ ಅವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅದು ಮೂರು ಮಾಡಲ್ ಕ್ವಶನ್ ಪೇಪರ್ ಈ ಮೂರು ಮಾಡಲ್ ಕ್ವಶನ್ ಪೇಪರ್ ಹೆಲ್ಪ್ ಆಗುತ್ತೆ ಯಾವ್ಯಾವು ಇದು ನೀಲಿ ನಕ್ಷೆ ಆಗಿರುತ್ತೆ ಆಯಿತಾ ಇಲ್ಲಿ ನೀಲಿ ನಕ್ಷೆ ಅಂತ ಕೊಟ್ಟಿರ್ತಾರೆ ನೋಡಿ ಇದು ಒನ್ನೆಯ ನೀರಿನಕ್ಷೆ ಬ್ಲೂ ಪ್ರಿಂಟ್ ಇದು ಒನ್ನೆಯ ಮೊಡಲು ಕ್ವಶನ್ ಪೇಪರ್ ಅದೇ ರೀತಿ ಇದು ಎರಡನೆಯ ನೀರಿನಕ್ಷೆ ಇದು ಎರಡನೆಯ ಮಾಡಲು ಕ್ವಶನ್ ಪೇಪರ್ ಆಯಿತಾ ಇದು ಮೂರನೆಯ ನಕ್ಷೆ ಆಯಿತಾ ಇದು ಮೂರನೆಯ ಮಾಡಲು ಕ್ವಶನ್ ಪೇಪರ್ ಈ ರೀತಿ ಈ ಒಂದು ಆಯಿತಾ ಎರಡು ಇಲ್ಲಿ ಮೂರು ಮೂರು ಮಾಡಲ್ ಕ್ವೆಶನ್ ಪೇಪರ್ ನೀವು ಓದ್ರಿ ಸಾಕು ಆಯಿತಾ ಇಲ್ಲಿ ಹೆಡ್ಲೈನಲ್ಲಿ ಕೊಟ್ಬಿಟ್ಟಿದ್ದಾರೆ ಮಾಡಲ್ ಕ್ವಶನ್ ಪೇಪರ್ ಅಂತ ಸೊ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ ನಿಮ್ಮ ಕಾಲೇಜಿನಲ್ಲಿ ಏನು ಇಪ್ಪತ್ತು ಮಾರ್ಕ್ಸ್ ಏನು ನಿಮಗೆ ಕೊಡ್ತಾರಲ್ಲ ಅಂದರೆ ಇಂಟರ್ನಲ್ ಅಲ್ಲಿ ಇಂಟರ್ನಲ್ಲಿ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿ ಅಸೈನ್ಮೆಂಟ್ ಆಗಿರ್ಬೋದು ಪೂರ್ವಚದಿತಾ ಪರೀಕ್ಷೆಯಲ್ಲಿ ಮತ್ತು ನಲ್ಲಿ ಒಳ್ಳೆಯ ಮಾರ್ಕ್ಸ್ ನೀವು ತೆಗೆದುಕೊಂಡಿದ್ದಾರೆ ಮತ್ತು ಅಸೈನ್ಮೆಂಟ್ ಚೆನ್ನಾಗಿ ಬರೋದರೆ ಅಲ್ಲಿ ನಿಮಗೆ ಹತ್ತೊಂಬತ್ತು ಇಲ್ಲಾಂದರೆ ಹದಿನೆಂಟು ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಆಯಿತಾ ಸೊ ಈ ಮೂರು ಮೋಡಲ್ ಕ್ವಶನ್ ಪೇಪರ್ ಓದ್ಕೊಳ್ರಿ ನಿಮಗೆ ತುಂಬಾ ಯೂಸ್ ಆಗುತ್ತೆ ಆರಾಮಾಗಿ ನೀವು ಏಯ್ಟಿ ಆರಾಮಾಗಿ ತೆಗೆದುಕೊಳ್ಳಬಹುದು ಮಾರ್ಕ್ಸ್ ಮಾರ್ಕ್ಸ್ನಲ್ಲಿ ಆಯಿತಾ ಇವಾಗ ಏಯ್ಟಿ ಮಾರ್ಕ್ಸ್ ನೀವು ಆರಾಮಾಗಿ ತೆಗೆದುಕೊಂಡ್ರೆ ಇಲ್ಲಾಂದರೂ ಒಂದು ಇಪ್ಪತ್ತು ಇಲ್ಲಾಂದರೆ ಹತ್ತೊಂಬತ್ತು ನಿಮಗೆ ಮಾರ್ಕ್ಸ್ ಕೊಟ್ಟಿರ್ತಾರೆ ಇಂಟರ್ನಲ್ ಆಯಿತಾ ನೀವು ಆರಾಮಾಗಿ ನಾ ಇದನ್ನ ನೈಂಟಿ ಫೈವ್ ನೈಂಟಿ ಸಿಕ್ಸ್ ರಿಸಲ್ಟ್ ಮಾಡ್ಕೋಬೋದು ನೈಂಟಿ ಸೆವೆನ್ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ ಇಲ್ಲಿ ಪಿ ಸಿ ಎಮ್ ಬಿ ಎಲ್ಲ ವಿದ್ಯಾರ್ಥಿಗಳ ಸಬ್ಜೆಕ್ಟ್ ಕೂಡ ಇದೆ ಆಯಿತಾ ಇಲ್ಲಿ ನೋಡಿ ಬ್ಲೂ ಪ್ರಿಂಟ್ ಇದೆ ಆಯಿತಾ ಮತ್ತು ಇಲ್ಲಿ ಮಾಡಲ್ ಕ್ವಶನ್ ಪೇಪರ್ ಎಲ್ಲ ವಿದ್ಯಾರ್ಥಿಗಳಿದೆ ಟಿ ಎ ಪಿ ಯು ಸಿ ನಲ್ಲಿ ಯಾರೆಲ್ಲ ಕಲಿತಾ ಇದಾರೆ ನೋಡಿ ನಿಮ್ಮ ಎಲ್ಲ ಸಬ್ಜೆಕ್ಟ್ ಇದೆ ಇಲ್ಲಿ ಸಿಂಪಲ್ ಏನು ಆ ಒಂದು ಇವಾಗ ನನಗೆ ಯಾವುದು ಒಂದು ಮಾಡಲ್ ಕ್ವಶನ್ ಪೇಪರ್ ಬೇಕಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ತನಾಗೆ ಡೌನ್ಲೋಡ್ ಆಗಿಬಿಡುತ್ತೆ ಈ ರೀತಿ ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ ಸೊ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಕ್ಲಾಸ್ನಲ್ಲಿ ಹೇಳೋಕ್ಕೆ ಬರುತ್ತೇನೆ ಆದಷ್ಟು ಬೇಗ ಇದರ ಎಲ್ಲ ಮೂರು ಮಾಡಲು ಕ್ವಶನ್ ಅದು ನಾನು ಕೀ ಆನ್ಸರ್ ಮಾಡುತ್ತೇನೆ ಡೋಂಟ್ ವರಿ ನಾನು ಇದ್ದೀನಿ ಕೆ ಆನ್ಸರ್ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪದೇ ಬರುತ್ತೆ ಥ್ಯಾಂಕ್ಸ್